ಹೋಟೆಲ್ ಓಂ ರೆಸಿಡೆನ್ಸಿ, ಒಂದು ಪರಿಪೂರ್ಣ ರೆಸಿಡೆನ್ಸಿ, ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ, ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್ ಲಾನ್, ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ, ಮಿರಜ್ ಮೈಶಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಶಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ಗಡಿ ಗ್ರಾಮಗಳಲ್ಲಿ ಭೀಕರ ಬರಗಾಲ, ಸುಡು ಬಿಸಿಲಿನಲ್ಲಿ ನೀರಿಗಾಗಿ ಪರದಾಡುತ್ತಿರುವ ನಾಗರಿಕರು, ಬರ ಎದುರಿಸುವಲ್ಲಿ ಸರ್ಕಾರ ವಿಫಲ. ಅತ್ತರಿ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಭೀಕರ ಬರದ ಛಾಯೆ ಆವರಿಸಿದ್ದು, ಹನಿ ನೀರಿಗಾಗಿ ಸುಡು ಬಿಸಿಲಿನಲ್ಲಿ ಜನರು ಪರದಾಡುವಂತಾಗಿದೆ. ನೀರಿನ ಬವಣೆ ನೀಗಿಸುವಲ್ಲಿ ಮತ್ತು ಬರಗಾಲ ಎದುರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಅಥಣಿ ತಾಲೂಕಿನ ದಕ್ಷಿಣ ಭಾಗದ ಮಹಾರಾಷ್ಟ್ರದ ಗಡಿ ಗ್ರಾಮಗಳಲ್ಲಿ ಭೀಕರ ಬರಗಾಲ ಎದುರಾಗಿದ್ದು, ಹನಿ ನೀರಿಗಾಗಿ ಜನ ಜಾನುವಾರುಗಳು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದ್ದರೆ, ಇತ್ತ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಜೋತು ಬಿದ್ದು ನೀರಿನ ಬವಣೆ ನೀಗಿಸುವಲ್ಲಿ ವಿಫಲವಾಗಿದೆ ಎಂದು ಸ್ಥಳೀಯರ ಆರೋಪವಾಗಿದೆ. ರಾಜ್ಯದಲ್ಲಿ ಭೀಕರ ಬರ ನೀರು ಮೇವಿಗೆ ತಾತ್ಸಾರ, ಬರ ನಿರ್ವಹಣೆಯಲ್ಲಿ ವಿಫಲವಾಯಿತ ಸರ್ಕಾರ, ಯಾಕೆ ಮಾತು ಅನ್ನೋದಾದ್ರೆ ಈ ನೈಜ ಚಿತ್ರಣವನ್ನೊಮ್ಮೆ ನೋಡಿ. ಸುತ್ತಲೂ ಬಯಲು ಸೀಮೆ, ಎಲ್ಲಿ ನೋಡಿದರೂ ಹಸಿರು ಕಾಣದ ವನಭೂಮಿ, ಒಣಗಿದ ಕೆರೆಕಟ್ಟೆ, ಸಾವಿರ ಅಡಿ ಅಗೆದರೂ ಸಿಗದ ನೀರು, ದಿನನಿತ್ಯ ನೀರು ಇಲ್ಲದೆ ದುಬಾರಿಯಾದ ಪಂಪ್ಸೆಟ್ ರಿಪೇರಿ, ಮೇವು ಕಾಣದ ಜಾನುವಾರು, ಹನಿ ನೀರಿಗೆ ಪರದಾಡುತ್ತಿರುವ ಜನರು. ಚಿಕ್ಕೋಡಿ ಉಪವಿಭಾಗದ ಅಥಣಿ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಬರದ ಭೀಕರತೆಗೆ ಜನರು ಹೈರಾಣಾಗಿದ್ದಾರೆ. ಶಾಲಾ ಮಕ್ಕಳು ಶಾಲೆ ತ್ಯಜಿಸಿ ನೀರಿಗಾಗಿ ಓಡಾಡುವ ದೃಶ್ಯ ಎಂಥವರ ಕಲ್ಲು ಮನಸ್ಸು ಕೂಡ ಕರಗಿಸುತ್ತದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಯಾವುದಕ್ಕೂ ಕಿವಿಗೊಡದೆ ಬರ ನಿರ್ವಹಣೆ ಮಾಡುತ್ತಿಲ್ಲ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇವತ್ತು ಬಂದಾರ ನಮ್ಗೆ ಜನ ಬಂದು ಇಲ್ಲ ಕೆಲಸ ಇಲ್ಲ ಏನಿಲ್ಲ ಪಂಚ್ ನ್ಯೂಸ್ಗಾಗಿ ಸಂಬರ್ಗಿಯಿಂದ ಉಮೇಶ್ ಕೋಳಿ.